ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಮಗಿನ್ನೊಂದು ಶುಭ ಸಮಾಚಾರ ಇದೆ. ಪಾಕಿಸ್ತಾನದಲ್ಲಿ ಭಾರತದ ವಿರೋಧಿ ಮತ್ತು ಮಸೂದ್ ಅಜರ್ನ ಅತ್ಯಾಪ್ತ ಮುಲ್ಲಾ ಒಬ್ಬನಿಗೆ ಅಪರಿಚಿತ ಬಂದೂಕುಧಾರಿಗಳು ಹಾಡ್ ಹಗಲೆ ಪಾಕಿಸ್ತಾನದ ರಾಜಧಾನಿಯಲ್ಲಿನ ಜನನಿಬಿಡ ಪ್ರದೇಶದಲ್ಲಿ ಗುಂಡಿಟ್ಟು ಕೊಂದಿದ್ದಾರೆ. ಅದು ಎಷ್ಟು ನಿಖರವಾದ ಗುರಿ ಅಂದರೆ, ಅವನ ಡ್ರೈವರ್ಗೂ ಗುಂಡು ಹೊಡೆಯಲಾಗಿದೆ, ಆದರೆ ಅವನನ್ನು ಮುಗಿಸುವ ಉದ್ದೇಶ ಅಲ್ಲಿ ಅಪರಿಚಿತರಿಗೆ ಇರಲಿಲ್ಲ. ಹೀಗಾಗಿ ಅವನನ್ನು ಗಾಯಗೊಳಿಸಿ ಇವನನ್ನು ಕೊಂದು ಅವರಲ್ಲಿಂದ ಹೊರಟು ಹೋಗಿದ್ದಾರೆ. ಆದರೆ ಅಲ್ಲಿ ಸತ್ತವನು ಭಾರತದ ಶತ್ರುವಾಗಿದ್ದ, ಜೊತೆಗೆ ಇರಾನಿಗೂ ಬೇಕಾದವನಾಗಿದ್ದ, ಸಾವಿರಾರು ಶಿಯಾ ಮುಸಲ್ಮಾನರ ಸಾವಿಗೆ, ಅಹ್ಮದೀಯರ ಸಾವಿಗೆ ಇವನು ಕಾರಣನಾಗಿದ್ದ, ಪಾಕಿಸ್ತಾನದ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಮತ್ತು ಸುನ್ನಿ ಉಲೇಮಾ ಕೌನ್ಸಿಲ್ನ ಡೆಪ್ಯೂಟಿ ಸೆಕ್ರೆಟರಿ ಕೂಡ ಆಗಿದ್ದ, ಅವನ ಹೆಸರು ಮಸೂದುರ್ ರೆಹಮಾನ್. ಹಾಗಾದ್ರೆ ಯಾರು ಈ ಮಸೂದುರ್ ರೆಹಮಾನ್? ಇವನನ್ನ ಜನ್ನತ್ತಿಗೆ ಕಳುಹಿಸಿದವರು ಯಾರು? ಇವನ ಸಂಘಟನೆಯ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಜಿನ್ನಾ ಬಿತ್ತಿದ ಬೀಜಗಳು ಬೃಹತ್ ವೃಕ್ಷಗಳಾಗಿ ಬೆಳೀತಾ ಇವೆ. ಅದನ್ನು ನೋಡೋದಕ್ಕೆ ಒಂಥರ ಖುಷಿನೂ ಆಗುತ್ತೆ, ಒಂಥರ ದುಃಖ ಕೂಡ ಆಗುತ್ತೆ. ಪಾಕಿಸ್ತಾನ ಅಕ್ಕಪಕ್ಕದ ದೇಶಗಳನ್ನ ಕೆಡಿಸೋದಕ್ಕೆ ಅಲ್ಲಿ ಭಯೋತ್ಪಾದಕರ ಬ್ರೀಡಿಂಗ್ ಅನ್ನು ಶುರು ಮಾಡಿತು. ಅದಕ್ಕಾಗಿ ದೇವಬಂದಿ ಮುಲ್ಲಾಗಳನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇಸ್ಲಾಮಿಕ್ ಶಾಲೆಗಳನ್ನು ಶುರು ಮಾಡಿ ಮೂಲಭೂತವಾದದ ಬೀಜ ಬಿತ್ತಿದ ಪರಿಣಾಮ ಈಗ ಪಾಕಿಸ್ತಾನದಲ್ಲಿ ಕಟ್ಟರ್ ಇಸ್ಲಾಮಿಕ್ ತಳಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರು ಆ ದೇಶವನ್ನು 7ನೇ ಶತಮಾನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಅವನು ಯಾವನೋ ಜನ್ನತ್ತಿಗೆ ಹೋಗಿರೋ ಮುಲ್ಲಾ ಬಗ್ಗೆ ಹೇಳುವಾಗ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೆಳೆಯರೆ, ಅಲ್ಲಿ ಇವತ್ತು ಒಂದು ಸ್ಫೋಟ ಸಂಭವಿಸಿದೆ. ಪಾಕಿಸ್ತಾನದ ಗಡಿಯಲ್ಲಿನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತಕ್ಕೆ ಸೇರಿದ ಬಜೌರ್ ಜಿಲ್ಲೆಯ ಮಾಮುಂಡ್ ತೆಹಸಿಲ್ನಲ್ಲಿ ಪಾಪ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕೋದಿಕ್ಕೆ ಅಂತ ಬಂದಿದ್ದ ಸಿಬ್ಬಂದಿಯನ್ನ ಗುರಿಯಾಗಿಸಿಕೊಂಡು ಉಗ್ರರು ಸ್ಫೋಟ ನಡೆಸಿದ್ದಾರೆ. ಪಾಕಿಸ್ತಾನದಲ್ಲಿ ಪೋಲಿಯೋ ಕೇಸುಗಳು ತುಂಬಾನೇ ಹೆಚ್ಚಾಗಿವೆ. ಯಾಕೆಂದ್ರೆ ಅವರು ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳ್ಳೋದಿಲ್ಲ, ಅದು ಹರಾಮ್ ಅಂತ ಅಲ್ಲಿನ ಮುಲ್ಲಾಗಳು ಬೋಧಿಸ್ತಾರೆ. ಲಸಿಕೆಗಳಲ್ಲಿ ಗೈರ್ ಇಸ್ಲಾಮಿಕ್ ಪದಾರ್ಥಗಳಿರುತ್ತಂತೆ, ಹೀಗಾಗಿ ಲಸಿಕೆ ಹಾಕೊಳ್ಳೋದು ಇಸ್ಲಾಂನ ವಿರುದ್ಧ ಅಂತ ಅಲ್ಲಿನ ಕೆಲ ತಲೆಕೆಟ್ಟ ಮುಲ್ಲಾಗಳು ಹೇಳೋದರ ಪರಿಣಾಮ ಏನು ಅಂದ್ರೆ, ಪಾಕಿಸ್ತಾನದಲ್ಲಿ ಲಸಿಕೆ ಅಭಿಯಾನ ಯಾವತ್ತೂ ಸರಿಯಾಗಿ ನಡೆಯೋದೇ ಇಲ್ಲ. ಬರೀ ಪೋಲಿಯೋ ಒಂದೇ ಅಲ್ಲ, ಅಲ್ಲಿ ಸಾಕಷ್ಟು ಅತ್ಯಗತ್ಯ ಲಸಿಕೆಗಳನ್ನು ಅಲ್ಲಿನ ಮಕ್ಕಳಿಗೆ ಹಾಕೋದಿಲ್ಲ. ಪಾಕಿಸ್ತಾನದಲ್ಲಿ ಪೋಲಿಯೋ ಅನ್ನೋದು 19%, ಹಾಗೆ 1,000ಕ್ಕೆ ಸುಮಾರು 86 ಮಕ್ಕಳು 5 ವರ್ಷ ತುಂಬೋದಕ್ಕೂ ಮೊದಲು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಾಯ್ತಾರೆ. 1,044 ಮಕ್ಕಳು 1 ತಿಂಗಳು ತುಂಬುವ ಮೊದಲೇ ಸಾಯ್ತಾ ಇವೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇರೋ ಮಾಹಿತಿ. ಇನ್ನು ಅಲ್ಲಿ ಪ್ರತಿ ವರ್ಷ ಸಾಕಷ್ಟು ಮಕ್ಕಳಿಗೆ ಸ್ಟಂಟ್ ಹಾಕಬೇಕಾದ ಪರಿಸ್ಥಿತಿ ಇದೆ. ಅಲ್ಲಿ ಚುನಾವಣೆಗಳು ಬಂದಾಗ ವಿವಿಧ ರಾಜಕೀಯ ಪಕ್ಷಗಳ ಮ್ಯಾನಿಫೆಸ್ಟೋಗಳಲ್ಲಿ ಮಕ್ಕಳಿಗೆ ಸ್ಟಂಟ್ ಹಾಕೋ ವಿಷಯ ಕೂಡ ಇರುತ್ತೆ. ಇಷ್ಟಾದರೂ ಕೂಡ ಅಲ್ಲಿ ಜನಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. ಹುಟ್ಟಿಸಿದ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಅವ್ರನ್ನ ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಯಾವ ಮುಲ್ಲಾನು ಹೇಳೋದಿಲ್ಲ ನೋಡಿ. ಹೀಗಾಗಿ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಹುಟ್ಟುತ್ತವೆ. ಎಷ್ಟೇ ಮಕ್ಕಳು ಪಾಪ ಕಣ್ಣು ಬಿಡೋದಕ್ಕೂ ಮೊದಲೇ ಸಾವಿಗೀಡಾದರೂ ಕೂಡ ಪಾಕಿಸ್ತಾನದಲ್ಲಿ ಜನಸಂಖ್ಯೆಗೇನೂ ಕೊರತೆ ಇಲ್ಲ. ಇರಲಿ, ಇವತ್ತು ಅಲ್ಲಿ ಪೋಲಿಯೋ ಲಸಿಕೆ ಕಾರ್ಯಕ್ರಮವೊಂದು ನಡೀತಾ ಇತ್ತು. ಅದನ್ನು ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ನಡೆಸಿದ್ದಾರೆ. ಪೋಲಿಯೋ ಸಿಬ್ಬಂದಿಯ ರಕ್ಷಣೆಗೆ ನಿಯೋಜನೆಗೊಂಡಿದ್ದ 5 ಮಂದಿ ಪೊಲೀಸ್ ಅಧಿಕಾರಿಗಳಲ್ಲಿ ಸಾವನ್ನಪ್ಪಿದ್ದಾರೆ. 22 ಮಂದಿ ಪೋಲಿಯೋ ಸಿಬ್ಬಂದಿ ಹಾಗೂ ಇನ್ನಿತರರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ಮತಾಂಧರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇದು ಒಂದು ಕಡೆ. ಆದರೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಉಲೇಮಾ ಕೌನ್ಸಿಲ್ನ ಡೆಪ್ಯೂಟಿ ಸೆಕ್ರೆಟರಿ ಆಗಿದ್ದ ಮಸೂದ್ ಉರ್ ರೆಹಮಾನ್ ಅನ್ನೋ ಮೌಲಾನಾನ ಯಾರೋ ಅಪರಿಚಿತರು ಹಾಡ ಹಾಗಲೆ ಜನನಿಬಿಡ ರಸ್ತೆಯಲ್ಲಿ ಹೊಡೆದು ಕೊಂದಿದ್ದಾರೆ. ಅವನು ವಾಹನವೊಂದರಲ್ಲಿದ್ದ, ಅವನ ಮೇಲೆ ಇಬ್ಬರು ಅಪರಿಚಿತರು ಗುಂಡು ಹಾರಿಸಿದರು. ಅವನನ್ನು ಕಾಪಾಡೋದಕ್ಕೆ ಅವನ ಡ್ರೈವರ್ ಪ್ರಯತ್ನ ಪಟ್ಟ, ತಕ್ಷಣ ಅವನ ಮೇಲೂ ಗುಂಡು ಹಾರಿಸಲಾಯಿತು. ಆನಂತರ ಈ ಮೌಲಾನ ಸತ್ತಿದ್ದಾನೆ ಅನ್ನೋದನ್ನು ಖಚಿತಪಡಿಸಿಕೊಂಡ ಅಪರಿಚಿತರು ಅಲ್ಲಿಂದ ಹೊರಟು ಹೋದರು. ಈ ಬಾರಿ ಕೂಡ ಬಂದವರಿಬ್ಬರೇ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಯಾಕೆ ಇವನನ್ನು ಟಾರ್ಗೆಟ್ ಮಾಡಿಕೊಂಡ್ರು ಅನ್ನೋದು ಕೂಡ ಗೊತ್ತಿಲ್ಲ. ಇದು ಟಾರ್ಗೆಟ್ ಕಿಲ್ಲಿಂಗು, ಹಂತಕರನ್ನು ನಾವು ಹುಡುಕ್ತಾ ಇದ್ದೀವಿ ಅಂತ ಪಾಕಿಸ್ತಾನದ ಪೊಲೀಸರು ಯಥಾ ಪ್ರಕಾರ ಹೇಳಿದ್ದಾರೆ. CCTV ಫುಟೇಜ್ ಇಟ್ಕೊಂಡು ಕೊಲೆ ಮಾಡಿದ ಆ ಇಬ್ಬರು ಯಾರು ಅನ್ನೋದನ್ನು ಪತ್ತೆ ಮಾಡೋ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಪೊಲೀಸರು ಹೇಳ್ತಾ ಇರೋ ಮಾತು. ಇನ್ನು ಈ ಮೌಲಾನ ಭಾರತ ವಿರೋಧಿ ಭಾಷಣಗಳನ್ನು ಮಾಡೋದ್ರಲ್ಲಿ ತುಂಬಾ ಹೆಸರು ಮಾಡಿದ್ದ, ಜೈಷ್ ಎ ಮೊಹಮ್ಮದ್ನ ಅಜರ್ ಮಸೂದ್ಗೆ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದ, ಇನ್ನು ಇವನು ಡೆಪ್ಯೂಟಿ ಸೆಕ್ರೆಟರಿ ಆಗಿದ್ದ ಉಲೇಮಾ ಕೌನ್ಸಿಲ್ ಅನ್ನೋದಿದೆಯಲ್ಲ, ಇದಕ್ಕೂ ಕೂಡ ಒಂದು ನಟೋರಿಯಸ್ ಹಿನ್ನೆಲೆ ಇದೆ. ಈ ಉಲೇಮಾ ಕೌನ್ಸಿಲ್ ಅನ್ನೋದು ಒಂದು ಕಾಲಕ್ಕೆ ಸಿಫಾಯಿ ಸಹಬಾ ಅಂತ ಕರೆಸ್ಕೊಳ್ತಾ ಇತ್ತು. ಪಾಕಿಸ್ತಾನದ ಜಮಾತ್ ಉಲೇಮಾ ಇ ಇಸ್ಲಾಂ ಅನ್ನೋ ದೇವಬಂದ ಸಿದ್ಧಾಂತದ ರಾಜಕೀಯ ಸಂಘಟನೆಯಿಂದ ಹೊರಬಂದ ಹಕ್ ನವಾಜ್ ಜಹಂಗ್ವಿ ಅನ್ನೋನು ಕಟ್ಟಿದ್ದ ದೇವಬಂದ ಪಂಥದ ಸುನ್ನಿ ಇಸ್ಲಾಮಿಕ್ ಸಂಘಟನೆ ಇದು. ಪಾಕಿಸ್ತಾನದ ಅಷ್ಟೂ ರಾಜ್ಯಗಳಲ್ಲಿ, ಆಕ್ರಮಿತ ಕಾಶ್ಮೀರದಲ್ಲಿ, ನಮ್ಮ ಕಾಶ್ಮೀರದಲ್ಲಿ, ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ, ಇಲ್ಲೆಲ್ಲ 100ಕ್ಕೂ ಹೆಚ್ಚು ಕಚೇರಿಗಳನ್ನು ಹೊಂದಿದ್ದ ಈ ಸಂಘಟನೆ ಸುಮಾರು 300,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿತ್ತು. ಇದು ಕಟ್ಟರ್ ಸುನ್ನಿ ಸಂಘಟನೆ. ಪಾಕಿಸ್ತಾನದಲ್ಲಿ ಶಿಯಾ ಮುಸಲ್ಮಾನರನ್ನ, ಅಹ್ಮದಿಯರನ್ನ ಕಡೆಗೆ
ಜೊತೆಗೆ ಬರೇಲ್ವಿ ಪಂಗಡದ ಸುನ್ನಿ ಮುಸಲ್ಮಾನರನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ಕೊಲೆ ಮಾಡ್ತಾ ಇದ್ದ. ಈ ಸಿಫಾಯಿ ಸಾಹಬ ಕೇವಲ ದಿಯೋಬಂದಿ ಮುಸಲ್ಮಾನರು ಮಾತ್ರ ಜಗತ್ತಲ್ಲಿ ಬದುಕಬೇಕು, ಬೇರಿನ್ಯಾರಿಗೂ ಇಲ್ಲಿ ಬದುಕುವ ಅರ್ಹತೆ ಇಲ್ಲ ಅಂತ ನಂಬಿದ್ದ ಸಂಘಟನೆ. ಇಲ್ಲಿ ಇವರು ಮುಸಲ್ಮಾನರನ್ನೇ ಸಹಿಸೋದಿಲ್ಲ ಅಂದಮೇಲೆ ಹಿಂದೂ ಮತ್ತು ಕ್ರೈಸ್ತರನ್ನು ಇವರು ಯಾವತ್ತಾದರೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಈ ಸಿಫಾಯಿ ಅಡಿಯಲ್ಲಿ ಲಷ್ಕರ್ ಎ ಜಹಂಗ್ವಿ ಅನ್ನೋ ಇನ್ನೂ ಒಂದು ಉಗ್ರ ಸಂಘಟನೆ ಕೆಲಸ ಮಾಡುತ್ತೆ. ಈ ಹಿಂದೆ ಕಾಶ್ಮೀರದ ಮೇಲೆ ಜಿಹಾದ್ ಘೋಷಣೆ ಮಾಡಿದ್ದ ಜೈಷ್ ನಾಯಕ ಅಜರ್ ಮಸೂದ್, ಸಿಫಾಯಿ ಸಾಹಬ ಲಷ್ಕರ್ ಹಾಗೂ ಜೈಷ್ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತೆ ಅಂತ ಘೋಷಣೆ ಮಾಡಿದ್ದ. ಖೈಬರ್ ಹಾಗೂ ಪಂಜಾಬ್ ಪ್ರಾಂತದಲ್ಲಿ ಈ ಸಂಘಟನೆ ತುಂಬಾನೇ ಆಕ್ಟಿವ್ ಆಗಿತ್ತು. ಶಿಯಾ ಮಸೀದಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಾಂಬ್ ಸ್ಫೋಟಗಳನ್ನು ಮಾಡ್ತಾ ಇತ್ತು. ಫಿದಾಯಿನ್ ದಾಳಿಗಳನ್ನು ಶಿಯಾ ಹಾಗೂ ಅಹಮದಿಯರ ಮೇಲೆ ನಡೆಸ್ತಾ ಹೋಗ್ತಾ ಇತ್ತು. ಇನ್ನು ಪಾಕಿಸ್ತಾನವನ್ನ ಮುಷರಫ್ ಆಳ್ತಾ ಇದ್ದ ದಿನಗಳಲ್ಲಿ ಈ ಸಿಫಾಯಿಯನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಲಾಯಿತು ಮತ್ತು ಪಾಕಿಸ್ತಾನ ಹಾಗೂ ಬ್ರಿಟನ್ಗಳು ಈ ಸಂಘಟನೆಯ ಮೇಲೆ ನಿಷೇಧವನ್ನು ಹೇರಿದ್ವು. ಹೀಗಾಗಿ ಆ ಸಂಘಟನೆ ತನ್ನ ಹೆಸರನ್ನ ಸಿಫಾಯಿ ಸಾಹಬ ಅನ್ನೋದರ ಬದಲು ಸುನ್ನಿ ಉಲೇಮಾ ಕೌನ್ಸಿಲ್ ಅಂತ ಬದಲಾಯಿಸಿಕೊಳ್ತು ಅಂತ ಹೇಳಲಾಗುತ್ತೆ. ಇನ್ನು ಈ ಮೌಲಾನಾ ಮಸೂದುರ್ ರೆಹಮಾನ್ನ ಅಪರಿಚಿತರು ಹೊಡೆದುಕೊಂಡಿರುವುದು ಪಾಕಿಸ್ತಾನದಲ್ಲಿ ಭಯಾನಕ ಶಾಖಗೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಇಸ್ಲಾಮಾಬಾದ್ದಲ್ಲಿ ಇಂಥ ಕೊಲೆಗಳು ತುಂಬಾ ಕಡಿಮೆ ಆಗುತ್ತವೆ. ಇನ್ನು ನಿನ್ನೆ ಇಸ್ಲಾಮಾಬಾದ್ನಲ್ಲಿ ಅವನ ಶವಯಾತ್ರೆಯಲ್ಲಿ ಸಹಸ್ರಾರು ಜನ ಭಾಗಿಯಾಗಿದ್ರು. ಒಂದು ಸಂತೋಷದ ಸಂಗತಿ ಅಂದ್ರೆ ಅವನನ್ನ ಕೊಂದಿರೋದು ಭಾರತಾನೇ ಅಂತ ಈ ಬಾರಿ ಪಾಕಿಸ್ತಾನ ಹೇಳ್ತಾ ಇಲ್ಲ. ಅಕಸ್ಮಾತ್ ಹೇಳಿದ್ರು ಕೂಡ ಅಲ್ಲಿನ ಜನ ಅದನ್ನು ಒಪ್ಪೋ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಅವನ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದ ಜನಾನೇ ಅಲ್ಲಿ ಅವನ ಹತ್ಯೆಯ ಹಿಂದೆ ಯಾರಿರಬಹುದು ಅನ್ನೋದನ್ನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಇರಾನ್ ವಿರುದ್ಧ ಹಾಗೂ ಶಿಯಾಗಳ ವಿರುದ್ಧ ಘೋಷಣೆಗಳು ಮೊಳಗಿವೆ. ಈ ಮಸೂದುರ್ ರೆಹಮಾನ್ ಶಿಯಾಗಳ ವಿರೋಧಿಯಾಗಿದ್ದ, ಸಾಕಷ್ಟು ಶಿಯಾ ಮುಸಲ್ಮಾನರ ಹತ್ಯೆಗೆ ಇವನು ಕಾರಣನಾಗಿದ್ದ. ಹೀಗಾಗಿ ಇವನನ್ನ ಇರಾನ್ ಕೊಲೆ ಮಾಡಿಸಿದೆ ಅನ್ನೋದು ಅಲ್ಲಿನ ಜನ ಹಾಗೂ ಸುನ್ನಿ ಉಲೇಮಾ ಸಂಘಟನೆಯ ಆರೋಪ. ಇದ್ರೂ ಇರಬಹುದು, ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಬರೀ ಭಾರತದ ವಿರೋಧಿಗಳು ಮಾತ್ರ ಇಲ್ಲ, ಅಲ್ಲಿ ಇರಾನ್ ವಿರೋಧಿಗಳಿದ್ದಾರೆ, ಅಮೆರಿಕಾದ ವಿರೋಧಿಗಳಿದ್ದಾರೆ, ಇಸ್ರೇಲ್ ವಿರೋಧಿಗಳಿದ್ದಾರೆ, ಶಿಯಾ ವಿರೋಧಿಗಳಿದ್ದಾರೆ, ಅಹಮದಿಯರ ವಿರೋಧಿಗಳಿದ್ದಾರೆ. ದಿಯೋಬಂದ್ ಸುನ್ನಿಗಳನ್ನ ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ಮುಸಲ್ಮಾನರನ್ನ ವಿರೋಧ ಮಾಡೋರಿದ್ದಾರೆ, ಕಡೆಗೆ ಮನುಷ್ಯತ್ವವನ್ನು ಕೂಡ ವಿರೋಧ ಮಾಡೋ ಜನ ಅಲ್ಲಿದ್ದಾರೆ. ಇನ್ನು ಶಿಯಾ ಹಾಗೂ ಸುನ್ನಿಗಳ ನಡುವಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಶಿಯಾಗಳ ನೆರಳನ್ನ ಕಂಡರೂ ಕೂಡ ಅಲ್ಲಿನ ಸುನ್ನಿಗಳಿಗೆ ಆಗೋದಿಲ್ಲ. ಇರಾನ್ನಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಮತ್ತು ಅಲ್ಲಿ ನಿರ್ದಿಷ್ಟ ಕೊಲೆಗಳನ್ನು ಮಾಡೋದಕ್ಕೆ ಅಂತಲೇ ಸಾಕಷ್ಟು ಸಂಘಟನೆಗಳು ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿವೆ. ಅವು ಪಾಕಿಸ್ತಾನದಲ್ಲೂ ಶಿಯಾಗಳನ್ನು ಕೊಲ್ಲುತ್ತವೆ, ಜೊತೆಗೆ ಬಲೂಚ್ ಗಡಿಯ ಮೂಲಕ ಇರಾನ್ಗೂ ಕಾಲಿಟ್ಟು ಅಲ್ಲೂ ಒಂದಷ್ಟು ವಿಧ್ವಂಸಗಳನ್ನು ಸೃಷ್ಟಿ ಮಾಡುತ್ತವೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇರಾನ್ ಕೂಡ ಒಂದಷ್ಟು ಕೌಂಟರ್ ಟೆರರಿಸಂ ಅನ್ನು ಮಾಡ್ತಾ ಇದೆ. ಬಲೂಚಿಸ್ತಾನದಲ್ಲಿ BLA ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿಗೆ ಇರಾನ್ ಬೆಂಬಲ ಕೊಡೋದರ ಜೊತೆ ಜೊತೆಗೆ ಶಿಯಾಗಳ ವಿರೋಧಿಗಳೇನಿದ್ದಾರೆ ಅಂಥವ್ರನ್ನ ಇರಾನ್ ಕೊಲೆ ಮಾಡಿಸ್ತಾ ಇರುತ್ತೆ. ಈ ಹಿಂದೆ ಈ ಸಿಫಾಯಿ ಸಂಘಟನೆಯ ಸಂಸ್ಥಾಪಕ ಹಕ್ ನವಾಜ್ ಜಹಂಗ್ವಿ 1990 ಕೊಲೆಯಾದ, 1991 ಇನ್ನೊಬ್ಬ ನಾಯಕ ಇಸಾರ್ ಕಾಸಿಂ ಅನ್ನೋನನ್ನ ಕೊಲೆ ಮಾಡಲಾಯಿತು, ಹಾಗೆ 1997 ಜಿಯಾವುಲ್ ರೆಹಮಾನ್ ಫರೂಕಿ ಅನ್ನೋನನ್ನ ಯಾರೋ ಕೊಲೆ ಮಾಡಿದ್ರು, 2003 ಆಜಮ್ ತಾರೀಖಿ ಅನ್ನೋನಲ್ಲಿ ಕೊಲೆಯಾದ, ಈಗ 2004 ಆರಂಭದಲ್ಲಿ ಈ ಮಸೂದ್ ಉರ್ ರೆಹಮಾನ್ನ ಅಪರಿಚಿತರು ಗುಂಡಿಟ್ಟು ಕೊಂದಿದ್ದಾರೆ. ಹೀಗಾಗಿ ಈ ಮಸೂದ್ನ ಹತ್ಯೆಯ ಹಿಂದೆ ಕೂಡ ಇರಾನ್ನ ಕೈವಾಡನೇ ಇರಬಹುದು ಅಂತ ಅಲ್ಲಿನ ಜನ ವಾದ ಮಾಡ್ತಾ ಇದ್ದಾರೆ. ಗೆಳೆಯರೆ, ಯಾರು ಬೇಕಾದರೂ ಇದನ್ನು ಮಾಡಿರಲಿ, ಸತ್ತವನು ಭಾರತದ ವಿರೋಧಿ ಮಾತ್ರ ಆಗಿರಲಿಲ್ಲ, ಅವನು ಮಾನವೀಯತೆಯ ವಿರೋಧಿ ಕೂಡ ಆಗಿದ್ದ. ಜಗತ್ತಲ್ಲಿ ನಾನು, ನನ್ನ ಕೋಮು, ಅದರಲ್ಲೂ ನನ್ನ ಪಂಥ ಬಿಟ್ಟರು ಬೇರಿನ್ಯಾರು ಬದುಕೋದಕ್ಕೆ ಅರ್ಹರಲ್ಲ ಅಂತ ಭಾವಿಸೋರು ಈ ಭೂಮಿ ಮೇಲೆ ಇರೋದಕ್ಕೆ ಅರ್ಹರಲ್ಲ. ಸೊ ಮಸೂದ್ ಉರ್ ರೆಹಮಾನ್ನ ಹತ್ಯೆ ಅನ್ನೋದು ಅತ್ಯಂತ ಸಂಭ್ರಮಿಸಬೇಕಾದ ವಿಷಯ ಅಲ್ಲದೇ ಇದ್ರೂ ಕೂಡ ದುಃಖ ಪಡಬೇಕಾದ, ಅಯ್ಯೋ ಪಾಪ ಅನ್ನಬೇಕಾದ ಸಂಗತಿ ಅಂತೂ ಖಂಡಿತ ಅಲ್ಲ. ಇಂಥವರು ಪಾಕಿಸ್ತಾನದಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರನ್ನ ಕ್ಲೀನ್ ಮಾಡೋ ಕೆಲಸ ಹೀಗೆ ಮುಂದುವರಿತಾ ಹೋಗಲಿ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಬಿದ್ದ ಭಾರತ ವಿರೋಧಿಯ ವಿಕೆಟ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.